ದ್ರೋಹ ಮಾಡ್ತೀರಾ, ನಿಮ್ಮ ಒಡಹುಡ್ತೀರ ಸಂಗಡ ದ್ರೋಹ ಮಾಡ್ತೀರಾ, ನಿಮ್ಮ ಕೈ ಹಿಡಿದ್ರ ಸಂಗಡ ದ್ರೋಹ ಮಾಡ್ತೀರಾ, ನಿಮ್ಗೆ ಹುಟ್ಟಿದ ಮಕ್ಕಳಿಗೆ ದ್ರೋಹ ಮಾಡ್ತೀರಾ. ದಯವಿಟ್ಟು ಹೆಲ್ಮೆಟ್ ಹಾಕಿ, ದಯವಿಟ್ಟು ಹೆಲ್ಮೆಟ್ ಹಾಕಿ, ಡಾಕ್ಯುಮೆಂಟ್ ಇಟ್ಕೊಳ್ಳಿ, ಆರ್ ಸಿ ಇಟ್ಕೊಳ್ಳಿ, ಇನ್ಸೂರೆನ್ಸ್ ಇಟ್ಕೊಳ್ಳಿ, ಡಿ ಎಲ್ ಇಟ್ಕೊಳ್ಳಿ, ಒಂದು 60 ರೂಪಾಯಿ ಗಾಡಿಗೆ ಒಂದು ಎಮರ್ಜೆನ್ಸಿ ಸರ್ಟಿಫಿಕೇಟ್ ಕೊಟ್ಟರೆ 6 ತಿಂಗಳು ಸಾಕು. ಹೌದಲ್ಲ ಯಜಮಾನ್ರೆ, ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿ ಪ್ರತಿ ಹೆಣದ ಮುಂದಿದ್ರೆ ಹೇಳ್ತಾ ಇರ್ತೀನಿ, ಪ್ರತಿ ಹೆಣ ಬಂದಾಗಲೂ ಆಕ್ಸಿಡೆಂಟ್ ಆದಾಗ ಹೇಳ್ತಾ ಇರ್ತೀನಿ. ದಯವಿಟ್ಟು ಹೆಲ್ಮೆಟ್ ಹಾಕಿ, ದಯವಿಟ್ಟು ನಿಧಾನ ಗಾಡಿ ಹೊಡಿರಿ, ದಯವಿಟ್ಟು ನಿಮ್ಮನ್ನ ನಿಮ್ಮ ನಂಬಿದ ಪರಿವಾರಕ್ಕೆ ದ್ರೋಹ ಮಾಡಬೇಡಿ. ನಾವು ಸಾಯ್ತೀವಿ, ನಾವು ಸಾಯ್ತೀವಿ. ನಮ್ಮ ಹೆಣ್ಣನ್ನು ತಪ್ಪನ್ ಮಾಡ್ತಾರೆ, ಸುಟ್ಟಾಗ್ತಾರೆ, ಬೂದಿ ಆಗ್ತದೆ, ಗಾಡಿ ಹಾರಿ ಹೋಗ್ತದೆ. ನಮ್ಮನ್ನು ನಂಬಿದ ತಂದೆ ತಾಯಿಗಳು, ನಮ್ಮ ನಂಬಿದ ಅಕ್ಕ ತಂಗಿದಿಯರು, ನಮ್ಮ ನಮ್ಮನ್ನು ಕೈ ಹಿಡಿದ ಹೆಂಡತಿ ಮಕ್ಕಳು, ನಮ್ಮ ಮಕ್ಕಳು ಅನಾಥ ಆದಾಗ ಯಾರು ನೋಡೋಕೆ ಬರೋದಿಲ್ಲ. ಅದೇ ಅವತ್ತು ದಯವಿಟ್ಟು ಒಂದು ಹೆಲ್ಮೆಟ್ ಹಾಕಿದ್ರೆ, ದಯವಿಟ್ಟು ಒಂದು ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿನೋ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿದ್ರೆ ಅವ್ರ ಜೀವನಕ್ಕೆ ಏರ್ಬೇಕು ಅಂತ ಸಿಗ್ತಿರ್ತಾರೆ. ನಮ್ಮನ್ನು ನಂಬಿದರೆ ನಾಳೆ ಅವ್ರ ಕಣ್ಣಿನ ಕೈ ತೊಳೆಯಲ್ಲ, ಅವ್ರ ಅನಾಥರ ಆಗಲ್ಲ, ಅವ್ರ ಭಿಕ್ಷೆ ಬೇಡಲ್ಲ. ನಾವೆಲ್ಲರೂ ಸಮಾಜದ ಚೌಕಟ್ಟೆ ಬದುಕಾದಾಗ ಸಾಮಾನ್ಯವಾದ ಕಾನೂನನ್ನು ನಾವು ಗೌರವಿಸಬೇಕು. ನಿಮ್ಗೆಲ್ಲರೂ ಹೇಳ್ತಾರೆ ಓವರ್ ಸ್ಪೀಡ್ ಹೊಡಿಯ, ಹೋಗಿ ವೀಲಿಂಗ್ ಮಾಡೋಣ, ಡ್ರೈವ್ ಮಾಡೋಣ, ಟ್ರಿಪಲ್ ರೈಡ್ ಹೋದ್ರೆ ಏನಾಗಲ್ಲ. ಆದಾಗ ಯಾರೂ ಬರೋದಿಲ್ಲ. ಹೆಣ ಕೊಯ್ಸಕ್ ನಮ್ಮಂತ ಅಧಿಕಾರಿಗಳು ಬರ್ತೀವಿ, ಕೊಯ್ಸ್ತೀವಿ, ಗೋಡಿ ಚೆಲ್ಲ ಹೊಲ್ದು ಕೊಡ್ತೀವಿ. ಅದು ಸಮಾಜದ ಕರ್ತವ್ಯ ಅಲ್ಲ. ನಿಮ್ಗೆ ಸಮಾಜಿಕ ಕಳಕಳಿ ಬರಬೇಕು ಫಸ್ಟಿಗೆ. ನಾನು ಸರಿ ಬದುಕಬೇಕು, ನಾನು ಕಾನೂನನ್ನು ಗೌರವಿಸ್ಬೇಕು, ನಾನು ಹೆಲ್ಮೆಟ್ ಹಾಕ್ಬೇಕು, ನಾನು ಈ ಆರ್ ಸಿ ಮಾಡಿಸ್ಬೇಕು, ಇನ್ಸೂರೆನ್ಸ್ ಇಟ್ಕೋಬೇಕು, ಡಿ ಎಲ್ ಇಟ್ಕೋಬೇಕು, ಗಾಡಿ ನಿಧಾನ ಹೊಡಿಬೇಕು. ನನ್ನನ್ನು ನಾನು ಪೇಟೆಗೆ ಬಂದಿರ್ತೀನಿ, ನನ್ನ ನಂಬಿದ ಜನ ಅಲ್ಲಿ ಆನಂದಪುರದಾಗೂ ರಿಪೇರಿ ಪೇಟೆಗೂ ಸಾಗರ ಟೌನ್ಗೂ ಕಾಯ್ತಾ ಇದ್ದಾರೆ. ನನಗೆ ಮಂಗಲಸೂತ್ರ ಕಟ್ಟಿದ್ರೆ ಕಾಯ್ತಾ ಇದ್ದಾಳೆ, ನನ್ನನ್ನು ತಾಯಿ ಕಾಯ್ತಾ ಇದ್ದಾಳೆ. ಆಗ ಮಾತ್ರ ಸಮಾಜ ಸುಧಾರಣೆ ಆಗುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿ ನಾವು ಸರ್ಕಲ್ ಬಿಟ್ಟರು, ನಮ್ಮ ಸಭೆ ಬಿಟ್ಟು ನಾವು ಇಬ್ಬರು ಸುದ್ದಕ್ಕೆ ಶಕ್ಯ ಇಲ್ಲ. ನಿಮ್ಮಲ್ಲಿ ನಮ್ಗೆ ಜಾಗ್ರತೆ ಆಗ್ಬೇಕು, ನಾವು ಇದು ತಪ್ಪು ಮಾಡ್ತಾ ಇರೋದು, ಇಂಥದ್ದು ಮಾಡಬಾರ್ದು. ನಿಮ್ಗೆಲ್ಲರಿಗೂ ಹೇಳಿ, ನಿಮ್ಮ 10 ಜನ ಫ್ರೆಂಡ್ಸಿಗೆ ಹೇಳಿ ಹೆಲ್ಮೆಟ್ ಹಾಕಿ ಗಾಡಿ ಹೊಡಿಯೋಣ, ಇನ್ಸೂರೆನ್ಸ್ ಮಾಡಿಸಿದ ಗಾಡಿ ಹೊಡಿಯೋಣ. ಎಷ್ಟು ಬರ್ತಿದ್ರೆ ಮೋಟರ್ ಸೈಕಲ್ಗೆ 600 ರಿಂದ 800 ರೂಪಾಯಿ ಒಂದು ಮೋಟರ್ ಸೈಕಲ್ ಬರ್ತೈತೆ. ನಿಮ್ಮ ಜೀವನ ಕಾಪಾಡ್ತೈತೆ, 300,000 ರಿಂದ 600,000 ರೂಪಾಯಿ ನೀವು ಬೆನಿಫಿಟ್ ಸಿಗ್ತೈತೆ. ನಿಮ್ಮ ಹೆಂಡತಿ ಮಕ್ಕಳು ಅನಾಥರಾಗಲ್ಲ, ನಿಮ್ಮ ಮಕ್ಕಳು ಶಿಕ್ಷಣಕ್ಕಾಗುತ್ತೆ, ನಿಮ್ಮ ಮಕ್ಕಳು ಮದುವೆಗೆ ಆಗ್ತದೆ. ದಯವಿಟ್ಟು ನೀವು ಹೋದಾಗ ನೀವು ಒಬ್ಬೊಬ್ಬರು 10 ಜನಕ್ಕೆ ಸ್ಪ್ರೆಡ್ ಮಾಡಿ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಈಗ ಹೇಳಿದ್ರು ಇದು ನಿಮ್ಗೆ ಸರಿ ಅಂದ್ರೆ ನೀವು ಇಲ್ಲ ಎಲ್ಲರೂ ತಂದು ನಿಮ್ ಕಾಲಾಗಿದೆ ನನ್ನ ತಲೆ ಮೇಲೆ ಹಾಕಿ. ಅಲ್ಲಿಗಿಂತ ನಿಮ್ಗೆ ನಮ್ಗೆ ಕೂಡ ಗೌರವ ಯಾವುದೂ ಇಲ್ಲ. ಇಲಾಖೆ ಕೂಡ ಗೌರವ, ಸಂವಿಧಾನವನ್ನು ಗೌರವಿಸ್ತೀರಿ ಅಂದ್ರೆ, ಈ ದೇಶದ ಕಾನೂನನ್ನು ಗೌರವಿಸ್ತೀರಿ, ನಿಮ್ಮನ್ನು ಪಟ್ಟು ನೀವು ರಕ್ಷಣೆ ಮಾಡ್ಕೊಳ್ತೀರಿ. ಅದಕ್ಕೆ ಯಾವ ರಾಜಕೀಯದವರು ಬರಲ್ಲ, ನಾನು ಬರೋದು, ನನ್ಗೆ ಆತ್ಮದಾಗ ಬರಬೇಕು, ನಾನು ಸರಿ ಬದುಕಬೇಕು ಅಂತ. ದಯವಿಟ್ಟು ಇದೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ 10 ಜನ ಫ್ರೆಂಡ್ಸ್ ಹೇಳಿ, 10 ಜನಕ್ಕೆ ಹೆಲ್ಮೆಟ್ ಕೊಡಿ, 10 ಜನಕ್ಕೆ ಇನ್ಸೂರೆನ್ಸ್ ಮಾಡಿ, ಊರು ಉದ್ದಾರ ಆಗ್ತದೆ, ಮನೆ ಉದ್ದಾರ ಆಗ್ತದೆ. ಈ ನಮ್ಮ ಅನಾಥ ಪ್ರಜೆಗೆ ಓಡಾಡ್ತಾ ಇದ್ದೀರಲ್ಲ, ಆಗ ತಪ್ಪದಾಗ ಒಂದು ಸೆಕ್ಯೂರಿಟಿ ಅನ್ನೋದು ಫೀಲ್ ಆಗುತ್ತೆ. ಹಿಂದೆ ಹೋಗೋದು ಹೋದ ಏನೋ ಮಾಡಿಟ್ಟು ಹೋಗ್ಯಾನ, ಹುಡುಗರಿಗೆ ಒಂದು ಇನ್ಸೂರೆನ್ಸ್ ಸಿಗ್ತಾ ಅಂತ ನಾವು ಅಧಿಕಾರಿಗಳು ಸಹಿ ಹಾಕ್ತೀವಿ. ಆ ಬೆನಿಫಿಟ್ಸ್ ಕೊಡ್ತಾರೆ ನಿಮ್ಗೆ, ನಿಮ್ಮ ಮಕ್ಕಳಿಗೆ ಕೊಡ್ತಾರೆ. ಯಾವ ಪೊಲೀಸ್ ಅಧಿಕಾರಿಯು ಸಾವಿನ ಸಂಗಡ ತರಸಾಡಲ್ಲ, ಯಾವ ಪೊಲೀಸ್ ಅಧಿಕಾರಿಗಳು ಸಾವಿನ ಸಂಗಡ ನಾವು ಏನು ಕೆಟ್ಟದ್ದು ಬಯಸೋದಿಲ್ಲ. ನಾವು ಬಯಸೋದು ಏನೋ ಸಮಾಜ ಒಳಿತಿಗಾಗಿ, ಸಮಾಜ ಒಳ್ಳೇದಿರಲಿ, ಸಮಾಜ ನೈತಿಕ ಮೌಲ್ಯಗಳು ಕುಸಿದೇ ಇರಲಿ, ಸಮಾಜ ಕಾನೂನನ್ನು ಗೌರವಿಸಲಿ ಅಂತ ತಿಳಿದು ನಾವು ಇದನ್ನ ಹೇಳ್ತಾ ಇದ್ದೀನಿ. ಪ್ರತಿ ಸಾವಿನಿಗೂ ಬರ್ತೀನಿ, ಪ್ರತಿ ಸಾವಿನ ದಿವಸ ಸೇರ್ತಾರೆ, ಎಷ್ಟು ಸಾವ ನೋಡೋಕೆ ಬಂದಾರ ಅವ್ರು ಅಷ್ಟು ಕರೆದು ಇದೇ ಹೇಳ್ತೀನಿ. ದಯವಿಟ್ಟು ಹೆಲ್ಮೆಟ್ ಹಾಕಿ, ದಯವಿಟ್ಟು ಕಾನೂನನ್ನು ಗೌರವಿಸಿ, ಕಾನೂನು ರಸ್ತೆ ನಿಯಮಗಳನ್ನು ಪಾಲಿಸಿ. ಅರ್ಥಾತ್ ನಿಮಗೆಲ್ಲ ಹೇಳಿದ್ದು ಸಾಕಾ ಇವರು.